ಅಂತರಂಗದ ಕದವ ತೆರೆದು ಜೀವರಂಗದ ಹದವ ಬರೆದು ಸತ್ಯ ಶರಣರ ಹಕ್ಕಿ ಹಾಡುವಂತೆ ಈ ಕಾರ್ಯಕ್ರಮದ ಉದ್ದೇಶವನ್ನು ಕುರಿತು ತಮ್ಮ ಪ್ರಾಸ್ತಾವಿಕ ನುಡಿ ಸೇವೆಯನ್ನು ಸಲ್ಲಿಸಬೇಕೆಂದೇಳಿ ನಮ್ಮ ಶಹರ ಪೊಲೀಸ್ ಠಾಣೆಯ ಪಿ ಐ ಗುರುಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಗಡ್ಡಪ್ಪ ಗುಂಜಟಗಿ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈಗ ಪ್ರಾಸ್ತಾವಿಕ ನುಡಿ ಸನ್ಮಾನ್ಯ ಶ್ರೀ ಗಡ್ಡ್ಯಪ್ಪ ಗುಂಜಟಗಿ ಸರ್ ಶಹರ ಪೊಲೀಸ್ ಠಾಣೆ ಪಿ ಐ ಸಾಹೇಬರು ಎಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತ ಜಾತಿ ಮತ ಪಂಥಗಳ ಕಡೆಗೆ ಎಂದು ಸುಳಿಯದ ಆತ್ಮ ಪದವಿಗೆ ಆಸೆ ಮಾಡಲಿಲ್ಲ ಪಲ್ಲಕ್ಕಿ ಏರಲಿಲ್ಲ ಹಂಗಿರದ ಜಂಗಮನಾಗಿ ಜಗಬಳಿಗದಲ್ಲಿ ಜಶೆ ಹೋಗಿ ಪರಮ ಪೂಜೆ ಶ್ರೀ ಸಿದ್ದೇಶ್ವರ ಮಾಸ್ವಾಮೀಜಿಯವರ ಒನ್ಯೇ ಪುಣ್ಯಸ್ಮರಣೆ ನಿಮಿತ್ತವಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ಮತ್ತೋರ್ವ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ನನ್ನ ಆರಾಧ್ಯ ಗುರುಗಳು ಮಹಾಸ್ವಾಮಿಗಿರ್ತಕ್ಕಂಥ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಶ್ರೀ ಜ್ಞಾನಯೋಗ ಶರ್ಮ ಅಧ್ಯಕ್ಷರು ವಿಜಯಪುರ ಹಾಗೂ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ದಿವ್ಯ ಸಾನಿಧಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಹರ್ಷಾನಂದ ಮಹಾಸ್ವಾಮಿಗಳು ಗುರುದೇವಾಶ್ರಮ ಹುಲ್ಲಾಳ್ ಹಾಗೂ ನನ್ನ ಸ್ಫೂರ್ತಿ ಮತ್ತು ಪ್ರೇರಣೆ ಆಗಿರತಕ್ಕಂಥ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರತಕ್ಕಂಥ ಪರಮ ಪೂಜ್ಯ ಶ್ರೀ ಸ್ವಾಮೀಜಿ ಪ್ರಕಾಶಾನಂದ ಮಹಾರಾಜ ಸ್ವಾಮೀಜಿಯವರೇ ಹಾಗೂ ಇಲ್ಲಿವರೆಗೆ ಅತ್ಯಂತ ಸುಸ್ರಾವವಾಗಿ ನಮ್ಮೆಲ್ಲರಿಗೆ ಬೇರೆ ಲೋಕಕ್ಕೆ ಕರೆದುಕೊಂಡು ಹೋಗಿರತಕ್ಕಂಥ ಸುಬಾನಂದ ಮಹಾರಾಜ ಸ್ವಾಮೀಜಿಯವರು ಅಧ್ಯಕ್ಷರು ರಾಮಕೃಷ್ಣ ಹೊಸಪೇಟೆ ಹಾಗೂ ಮತ್ತೋರ್ವ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಆತ್ಮನಂದ ದೀಪಾನಂದ ಮಹಾರಾಜ್ ಸ್ವಾಮೀಜಿಗಳು ರಾಮಕೃಷ್ಣ ವಿವೇಕಾನಸನ್ ರಾಣೆಬೆನ್ನ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರು ರಾಣೆಬೆನ್ನರ್ ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಸೊ ಅವರಿಗೆ ಸಹಿತ ಈ ವೇದಿಕೆ ಮುಖಾಂತರ ನಮಸ್ಕರಿಸುತ್ತ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಎಲ್ಲ ಸಮಸ್ತ ರಾಣೇಬೆನ್ನೂರಿನ ಸಿದ್ದೇಶ್ವರ ಶ್ರೀ ಸದ್ಭಕ್ತ ವೃಂದನ್ನು ವಂದಿಸುತ್ತ ಬಯಲುದೊಳಗೆ ಬಯಲಾಗಿ ಬಯಲುದಲ್ಲಿ ಬೆಳಕಾಗಿ ಆ ಬೆಳಕೆ ತಾನಾಗಿ ಮರೆಯಾಗಿ ಒಂದು ವರ್ಷವಾಯಿತು ಈ ಒಂದನೇ ವರ್ಷದ ಪುಣ್ಯಸ್ಮರಣೆ ನಿಮಿತ್ತವಾಗಿ ಒಂದೆರಡು ನನ್ನ ತೊಲನುಳ್ಳಿಗಳನ್ನು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಪಾದಗಳಿಗೆ ಅರ್ಪಣೆ ಮಾಡಬೇಕಂತೇಳಿ ಇಷ್ಟಪಡ್ತಾ ಇದ್ದೀನಿ ನಾವೇ ಆಯೋಜನೆ ಮಾಡಿ ಪರಮ ಪೂಜೆ ಸಿಜೇಶ್ವರ ಸ್ವಾಮೀಜಿ ಅವರ ಪ್ರವಚನ ಸೇವಾ ಸಮಿತಿ ರಚನೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ಪ್ರವಚನವನ್ನು ನಾವು ಬೊಳೆಗಾಂವ್ ಗ್ರಾಮದಲ್ಲಿ ಸುತ್ತಮುತ್ತ ಇಪ್ಪತ್ತು ಗ್ರಾಮದ ಎಲ್ಲ ಮುಖಂಡರಿಗೆ ಮಾತನಾಡಿ ಮಾಡ್ತೇವಪ್ಪಾಜಿ ನಮಗೆ ಮೊದಲೇ ಆದ್ಯತೆ ಕೊಡ್ಬೇಕಂತೇಳಿ ನಾವು ಬಸಲಿಂಗಪ್ಪಗಳು ಕೇಳ್ಕೊಂಡ ಕಾರ ಖಂಡಿತ ಮಾಡೋಣ ಸೊ ನನ್ನ ಕನಸು ಏನಾಗಿತ್ತು ಅಂದ್ರೆ ಹಪ್ಪಗಳು ಪ್ರತಿ ವರ್ಷ ಒಂದ್ಸಲ ಪ್ರವಚನ ಮಾಡದ ಒಂದು ತಿಂಗಳ ಕಾಲ ಅವರು ಇರ್ಲಕ್ಕೆ ಒಂದು ಕಡೆ ವ್ಯವಸ್ಥೆ ಆಗ ಇರುತ್ತೆ ಅದು ನನ್ನ ಫಾರ್ಮ್ ಹೌಸ್ನಲ್ಲೇ ಆಗ್ಬೇಕನ್ನ ಕಾರಣಕ್ಕಾಗಿ ನಾನು ಒಂದು ಎಕರೆ ವಿಸ್ತೀರ್ಣದಲ್ಲಿ ಬಹಳ ಅಚ್ಚುಕಟ್ಟಾಗಿ ಪರಿಸರವನ್ನು ಬೆಳೆಸಿ ಒಂದು ಮನೆ ಫಾರ್ಮ್ ಹೌಸ್ ನಿರ್ಮಾಣ ಕಾರ್ಯ ಮಾಡ್ತಾ ಇದ್ದೆವು ದುರ್ದೈವ ಶಾತ ಎರಡು ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿ ಮಾರ್ಚ್ನಲ್ಲಿ ಮಾಡಬೇಕಂತ ಬಸುಲಿಂಗ ಹಬ್ಬಗಳು ನಾವು ಪ್ಲಾನ್ ಮಾಡಿದ್ದೆವು ಯಾಕಂದರೆ ಪ್ರತಿ ವರ್ಷ ಸುತ್ತೂರು ಮಟ್ಟದಲ್ಲಿ ನಡೀತಕ್ಕಂಥ ಬೇಸಿಗೆ ಶಿಬಿರದಲ್ಲಿ ಪೂಜೆ ಸಿದ್ದೇಶ್ವರ ಹಬ್ಬಗಳು ಆ ಕಡೆ ಬೇಸಿಗೆ ಸಂದರ್ಭದಲ್ಲಿ ಇರುವುದು ವಾಡಿಕೆ ಸೊ ನಮ್ಮ ದುರ್ದೈವ ಪರಮ ಪೂಜಾ ಅವರು ನಮ್ಮನ್ನ ಅಗಲಿ ಹೋಗಿ ಆ ಕನಸು ಕನಸಾಗಿ ಉಳಿತು ಅದಾದ ನಂತರ ಒನ್ನೆ ಪುಣ್ಯಸ್ಮರಣೆ ನಾನು ತಾಲೂಕಿನಲ್ಲಿ ಮಾಡಬೇಕಂತೇಳಿ ನಾನು ವಿಚಾರ ಮಾಡಿದಾಗ ಈ ಕರ್ತವ್ಯ ಒತ್ತಡ ಮಧ್ಯದಲ್ಲಿ ಹಾಗೂ ರಾಣೆಬೆನ್ನೂರಿನ ಜನತೆ ಬಹಳ ಸಿದ್ದೇಶ್ವರ ಅಪ್ಪಾಜಿಯವರ ಬಗ್ಗೆ ಕುಳಿತು ಅತ್ಯಂತ ಭಕ್ತಿ ಭಾವನೆ ಇರತಕ್ಕಂಥ ಜನರಿಗೆ ಆಗಿರೋ ಕಾರಣಕ್ಕಾಗಿ ಹಾಗೂ ಪೊಲೀಸ್ ಇಲಾಖೆಯವರಾಗಿ ನಾವು ಸುಮಾರು ಅಪರಾಧ ಚಟುವಟಿಕೆ ತಡೆಯಕ್ಕೆ ಕಾನೂನು ಅರಿವು ಕಾರ್ಯಕ್ರಮ ಮಾಡಕ್ಕೆ ಸುಮಾರು ಚಟುವಟಿಕೆಗಳನ್ನ ಪ್ರತಿ ವರ್ಷ ನಾವು ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಳ್ತೇವೆ ಭಾರತದಲ್ಲಿ ಸಾವಿರ ಜನಕ್ಕೆ ಒಬ್ಬರು ಪೊಲೀಸ್ ಇದ್ದಾರೆ ವೆಸ್ಟರ್ನ್ ಕಂಟ್ರಿ ಒಳಗಡೆ ನೂರ ಜನಕ್ಕೆ ಒಬ್ಬರು ಪೊಲೀಸ್ ಇದ್ದಾರೆ ಅದೇ ಸಹಿತ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಭಾರತಕ್ಕಿಂತ ಅತಿ ಹೆಚ್ಚು ಅಪರಾಧ ಚಟುವಟಿಕೆಗಳು ಅಲ್ಲಿ ನಡೀತವೆ ಬಟ್ ಭಾರತದಲ್ಲಿ ಕಡಿಮೆ ಕಾರಣ ನಮ್ಮ ಪೊಲೀಸ್ ಇಲಾಖೆ ಮಾತ್ರ ಇದ್ದಿದ್ದೆ ಅನ್ನೋ ಕಾರಣಕ್ಕಾಗಿ ಅಪರಾಧ ತಡೆಗಟ್ಟಕ್ಕೆ ನಿಯಂತ್ರಣ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆದರೆ ಅದರ ಜೊತೆ ಜೊತೆಗೆ ನೂರಕ್ಕೆ ತೊಂಬತ್ತೊಂಬತ್ತು ಜನ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬರಂಗಿಲ್ಲ ಒನ್ ಪರ್ಸೆಂಟ್ ಈ ಜನ ಮಾತ್ರ ಅಪರಾಧ ಚಟುವಟಿಕೆಗಳಲ್ಲಿ ಅಥವಾ ಪೊಲೀಸ್ ಇಲಾಖೆ ಸೇವೆಗೆ ಅನಿವಾರ್ಯವಾಗಿ ಇರ್ತಾರೆ ನೂರಕ್ಕೆ ತೊಂಬತ್ತೊಂಬತ್ತು ಜನ ತಾವಾಗೆ ತಾವು ಸಾತ್ವಿಕವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ಅರ್ಥ ಭಾರತದಲ್ಲಿ ಶರಣ ಶ್ರೇಷ್ಠ ಸತ್ಪುರುಷರು ಶರಣರು ಸಂತರ ವಾಡಿಕೆಗಳನ್ನ ವಾಣಿಗಳನ್ನ ಕೇಳಿದರ ಪರಿಣಾಮವಾಗಿ ಇವತ್ತು ನಮಗೆ ಭಾರತ ಜಗತ್ತಿನಲ್ಲಿ ಸಾಂಸ್ಕೃತಿಕವಾಗಿ ಪರಂಪರೆಯಾಗಿ ಅಲ್ಲಕ್ಕೆ ಸಾಧ್ಯ ಆಗಿದೆ ಸೊ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾವು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಅಪರಾಧ ಚಟುವಟಿಕೆಗಳ ನಿಯಂತ್ರಣ ಮಾಡೋಕ್ಕೆ ಹಲವಾರು ಕಾರ್ಯಕ್ರಮ ಮಾಡ್ತೇವೆ ಇಂತಹ ಕಾರ್ಯಕ್ರಮಗಳು ಸಹಿತ ನಮ್ಮ ಪೊಲೀಸ್ ಇಲಾಖೆಯಿಂದ ಆದರೆ ಅದು ಅತಿ ಸೂಕ್ತ ಅಂತ ಹೇಳಿ ನಾನು ವೈಯಕ್ತಿಕ ಭಾವನೆಯಿಂದ ಮಾಡಿರ್ತಕ್ಕಂಥ ಇದು ಇದು ಕೇವಲ ನನ್ನ ವಿಚಾರ ಮಾತ್ರ ಇದನ್ನು ಸಂಪೂರ್ಣವಾಗಿ ಕಾರ್ಯಾಚರಣೆಗೆ ತಂದಿರತಕ್ಕಂಥದ್ದು ನಮ್ಮ ಗುರು ನಮನ ಸೇವಾ ಸಮಿತಿ ಸೊ ಆ ನಿಟ್ಟಿನಲ್ಲಿ ನಾವು ಇಂಥ ಮಹಾನ್ ಸಂತರ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ನಾನು ಕೇವಲ ಬಿಜಾಪುರದವಂತೇಳಿ ಬಿಜಾಪುರ ನಾಡಿನಲ್ಲಿ ಹುಟ್ಟಿದ್ದೀನಿ ಆ ಶ್ರೇಷ್ಠ ಸಂತರು ಹುಟ್ಟನಾಡಿನಲ್ಲಿ ಭಾಗ್ಯ ಅಂತ ಹೇಳಲ್ಲ ನಾವೆಲ್ಲರೂ ಕರ್ನಾಟಕದವರು ನಾವೆಲ್ಲರೂ ಭಾರತೀಯರು ನಮ್ಮ ನಾಡಿನಲ್ಲಿ ಅಂಥ ಶ್ರೇಷ್ಠ ಸಂತ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಕ್ ಇಷ್ಟಪಡ್ತಾನೆ ಯಾಕಂದ್ರೆ ಯಾವುದೇ ಜಗತ್ತಿನ ಯಾವುದೇ ನೆಲದಲ್ಲಿ ಒಬ್ಬ ಮನುಷ್ಯ ಎಷ್ಟೇ ಸಾಧನೆ ಮಾಡಿದರೂ ಅವನನ್ನು ಶ್ರೇಷ್ಠ ಸಾಧಕನಾಗಿ ನಾವು ಅವನನ್ನು ಗುರುತಿಸ್ತೇವೆ ಆದರೆ ಜಗತ್ತಿನಲ್ಲಿ ಒಳ್ಳೆ ಕಾರ್ಯಗಳನ್ನ ಕೆಲಸಗಳನ್ನ ಮಾಡಿರ್ತಕ್ಕಂತ ವ್ಯಕ್ತಿಯನ್ನ ದೇವರೆಂದು ಪೂಜಿಸುವುದು ಈ ಭಾರತ ನೆಲದಲ್ಲಿ ಮಾತ್ರ ಅಂತಕ್ಕಂಥ ಮಾತನ್ನ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ಲಕ್ಕೆ ಬಯಸ್ತೇನೆ ಇವತ್ತ ನಾವು ನಮ್ಮ ಮುಖವನ್ನು ನೋಡಿಕೊಳ್ಳಲು ನಮ್ಮ ಹೊರಗಿನ ಬಾಯ ಮುಖವನ್ನು ನೋಡಿಕೊಳ್ಳಲು ಕನ್ನಡಿ ಅವಶ್ಯಕತೆ ಇದೆ ಆದರೆ ಆ ಕನ್ನಡಿ ಯಾವಾಗ ಕೆಡತೈತಿ ಯಾವಾಗ ಹೊಡಿತೈತಿ ಅನ್ನೋದು ಗೊತ್ತಾಗೋದಿಲ್ಲ ಆದರೆ ನಮ್ಮ ಅಂತ ಆತ್ಮ ಆಂತರಿಕ ಸ್ವರೂಪವನ್ನು ನೋಡಿಕೊಳ್ಳಲು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೈಗನ್ನಡಿ ಅದು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಅದು ಎಂದಿಗೂ ಒಡೆಯಲಾರದು ಎಂದೆಂದಿಗೂ ಕೆಡಲಾರದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಾವ್ಯಾರು ಅಲ್ಲಮ್ಮ ಪರ್ವಗಳನ್ನಾಗಲಿ ಬಸವಣ್ಣನವರಾಗಲಿ ಪರಮ ಪೂಜ್ಯ ರಾಮಕೃಷ್ಣ ಹಂಸರನಾಗಲಿ ರಾಮಕೃಷ್ಣ ಪರಮಸರನಾಗಿರ್ಲಿ ಶಾರದಾ ಮಾತಾಜಿ ಅವರಾಗಲಿ ವಿವೇಕಾನಂದರಾಗಲಿ ಅರವಿಂದ ಮಹರ್ಷಿಯವರನ್ನು ಯಾರು ಕಂಡಿಲ್ಲ ಆದರೆ ಎಲ್ಲ ಶಕ್ತಿಗಳ ಸಕಾರ ಮೂರ್ತಿಯಾಗಿ ಎಂಬತ್ತೆರಡು ವರ್ಷಗಳ ನಮ್ಮ ಮಧ್ಯದಲ್ಲಿ ನಮ್ಮ ನಾಡಿನಲ್ಲಿ ಚಲಿಸಿರ್ತಕ್ಕಂಥ ಜ್ಞಾನಯೋಗಿ ಪರಮಪೂಜ್ಯ ಸಿದ್ದೇಶ್ವರ ಮಾ ಸ್ವಾಮಿಗಳನ್ನು ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಹಾಗೆ ಇವತ್ತು ಎಷ್ಟೋ ಜನ ನಡೆ ಹೊಂದಿದ್ದರೆ ನುಡಿ ಹೊಂದಿರುತ್ತೆ ಆಚಾರ ಹೊಂದಿದ್ದರೆ ವಿಚಾರ ಹೊಂದಿರುತ್ತೆ ನಡೆ ಮತ್ತು ನುಡಿ ಆಚಾರ ವಿಚಾರದಿಂದಲೂ ಸರಳ ಶ್ರೇಷ್ಠ ಸಜ್ಜನಿಕೆ ಸಂತ ಎನಿಸಿಕೊಂಡಿದ್ದು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಮ್ಮ ಅಂತಕ್ಕಂಥ ಮಾತ ಹೇಳುತ್ತಾ ಇಂದಿನ ಈ ಸಮಾಜದಲ್ಲಿ ನಮ್ಮ ಜಾತಿ ಒಗ್ಗಟ್ಟಾಗಿಲ್ಲ ನಮ್ಮ ಧರ್ಮ ಒಗ್ಗಟ್ಟಾಗಿಲ್ಲ ಎನ್ನುವ ಕಾಲಘಟ್ಟದಲ್ಲಿ ನಾವಿದ್ದಾಗ ನಾವೇಕೆ ಭಾರತರ ಒಗ್ಗಟ್ಟಾಗಿಲ್ಲ ಅನ್ನೋದೂ ಸಹಿತ ಹೇಳಿಕೊಟ್ಟಿರ್ತಕ್ಕಂಥ ಪರಮ ಪೂಜೆ ಸಿದ್ದೇಶ್ವರ ಸ್ವಾಮೀಜಿ ಈ ಸಂದರ್ಭದಲ್ಲಿ ನಾನು ನೆನೆಸೋಕೆ ಇಷ್ಟಪಡ್ತಾ ಇದ್ದೇನೆ ನಾವು ಆಧುನಿಕ ಜಗತ್ತಿಗೆ ತಕ್ಕಂತೆ ಯುವಕರೆಲ್ಲರೂ ಬದಲಾವಣೆ ಆಗ್ತಾ ಇದ್ದೇವೆ ಈಗ ಹಿಂದೆ ಇರತಕ್ಕಂಥ ಮೊಬೈಲ್ ವರ್ಷನ್ ಇವತ್ತಿರಂಗಿಲ್ಲ ಸರಿ ನಾವು ಆಧುನಿಕ ಜಗತ್ತಿಗೆ ತಕ್ಕಂತೆ ಬದಲಾವಣೆ ಆಗೋಣ ಆದರೆ ಸಾಂಸ್ಕೃತಿಕವಾಗಿ ಪಾರಂಪರಿಕವಾಗಿ ಧಾರ್ಮಿಕವಾಗಿ ನಾವು ಭಾರತೀಯರು ಭಾರತೀಯರಾಗೇ ಉಳಿಯಬೇಕಾದಂತ ಅತ್ಯಂತ ಅವಶ್ಯಕತೆ ಇದೆ ಆ ಕಾರಣಕ್ಕಾಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಗುರುಸರಣೆ ಅವಶ್ಯಕತೆ ಮಾತು ಹೇಳ್ತಾನೆ ಯಾಕಂದ್ರೆ ಗುಂಡ ನೆರೆಯ ತನ್ನ ಮನೆಯ ಅಂಟಿ ಕೇಳ್ತಾನೆ ಅಂಟಿ ನಿಮ್ಮ ನಾಯಿ ಹುಲಿ ತರ ಕಾಣ್ತಾ ಇದೆ ಇಲ್ಲ ಅಂತೇಳಿ ಅವಾಗ ಅಂಟಿ ಹೇಳ್ತಾಳೆ ಗುಂಡ ಅದು ನಾಯಿಯೆಲ್ಲ ಹುಲಿನೇ ಕೆಲವು ದುಶ್ಚಟಗಳಿಂದ ಅದು ಹುಲಿ ಇದ್ದಿದ್ದು ನಾಯಿ ತರ ಕಾಣ್ತಾ ಇದೆ ಅಂತೇಳಿ ಇದನ್ನ ಯಾಕೆ ಹೇಳ್ತಾ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿ ಭಾರತೀಯರಾದ ನಾವು ಅಬ್ದುಲ್ ಕಲಾಂ ಹೇಳ್ತಾರೆ ವಾಟ್ ಇಸ್ ದ ಮೇಜರ್ ಸ್ಟ್ರೆಂತ್ ಆಫ್ ಇಂಡಿಯಾ ಅಂತ ಕರೆ ಅಬೋ ಫಿಫ್ಟಿ ಪರ್ಸೆಂಟ್ ಆರ್ ದ ಮೇಜರ್ ಸ್ಟ್ರೆಂತ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಸೊ ಆ ಯುವಕರು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಬಲಿ ಆಗಬಾರದು ಅನ್ನೋ ಕಾರಣಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಪರಮ ಪೂಜೆ ಸಿದ್ದೇಶ್ವರ ಗುರುಸ್ಮರಣೆ ನಿಮಿತ್ತವಾಗಿ ಯುವಕರ ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ ಹಾಗೆ ತಮ್ಮೆಲ್ಲರಿಗೂ ಗೊತ್ತು ಇವತ್ತು ನಾವು ಸಮಾಜದಲ್ಲಿ ವಿಶೇಷವಾಗಿ ಅದು ಹಳ್ಳಿ ಇರಲಿ ನಗರದಿರಲಿ ಒಂದು ಹಪ್ಪಗಳು ಪ್ರವಚನ ಮುಖಾಂತರ ನಮಗೆ ನಾನು ಬಹಳ ವೇದ ಉಪನಿಷತ್ತು ಭಾಳ ಏನೇನು ಓದ್ಕೊಂಡವರಲ್ಲ ಬಟ್ ಹಪ್ಪಗಳು ಏನನ್ನೂ ಓದಿಕೊಳ್ಳದೆ ಇರತಕ್ಕಂತ ಯಾವ ಶಕ್ತಿಯು ಅವನ ಇರದೇ ಇರಬಹುದು ಯಾವ ಪ್ರಭಾವನೂ ಇರದೇ ಇರಬಹುದು ಒಬ್ಬ ಜನಸಾಮಾನ್ಯ ವ್ಯಕ್ತಿ ಒಬ್ಬ ಕೃಷಿಕ ಒಬ್ಬ ಕುಲಿ ಕಾರ್ಮಿಕ ವ್ಯಕ್ತಿಯೂ ಸಹಿತಲು ಈ ಜಗತ್ತಿನಲ್ಲಿ ಅತ್ಯಂತ ಸಂತೋಷವಾಗಿ ಇಡೀ ಜಗತ್ತೇ ಮೆಚ್ಚುವಂತ ಕೆಲಸ ಅಥವಾ ಈ ಜಗತ್ತಿಗೆ ಒಂದೇ ಒಂದು ಸಣ್ಣ ತೊಂದರೆ ಆಗದೆ ಇರುವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕನ್ನೋ ಅನ್ನೋದ ಸುತ್ತಲೂ ಅವರು ಸರಳ ಪ್ರವಚನ ಮುಖಾಂತರ ಕಲಿಸಿಕೊಟ್ಟಿದ್ದಾರೆ ನಮ್ಮಲ್ಲಿ ಯಾವ ರೀತಿ ಹೊಟ್ಟೆ ಕೆಚ್ಚು ಇವತ್ತು ಆಗಿದೆ ಅಂತಕ್ಕೆ ಒಂದು ಅಪಗಳ ಒಂದು ಕಡೆ ಹೇಳ್ತಿದ್ರು ಪ್ರವಚನದಲ್ಲಿ ಏನಪ್ಪಾ ಅಂತಂದ್ರೆ ಇಬ್ರು ಮಹಾನ್ ತಪಸ್ವಿಗಳು ಶಿವನ ವರಕ್ಕಾಗಿ ಕೂತಿದ್ರು ಈ ತಪಸ್ಸನ್ನ ಮೆಚ್ಚಿ ಶಿವ ಒಂದನೇ ತಪಸ್ವಿ ಹತ್ರ ಬರ್ತಾರೆ ಏನು ಬೇಕು ನಿನಗೆ ಅಂತೇಳಿ ಅವಾಗ ಆ ತಪಸ್ವಿ ಹೇಳ್ತಾ ಇದಾರೆ ಎರಡನೇ ನಾವು ಅಲ್ಲಿ ಅಲ್ಲಿ ಹೋಗಿ ಕೇಳಿ ಅಂತ ಕೇಳ್ತಾರೆ ಶಿವಕ್ಕೆ ಶಿವ ಇಲ್ಲ ಹಾಗಾದ್ರೆ ನೀವು ಅಲ್ಲಿ ಕೇಳಿ ಬರ್ರಿ ಅವರಿಗೆ ಅವನಿಗೆ ಏನು ಕೇಳ್ತಾನೋ ಅದ್ರ ಎರಡು ಪಟ್ಟು ನನಗೆ ಕೊಡ್ಬೇಕಂತೇಳಿ ಅವಾಗ ಎರಡನೇ ತಪಸ್ವಿ ಹೊತ್ತು ಶಿವ ಹೋಗ್ತಾರೆ ನಿನಗೇನು ಬೇಕಪ್ಪ ಅಂತೇಳಿ ಒನ್ನೇ ನಾವು ಏನು ಕೇಳಿದಾರ ಒಂದೇ ತಪಸ್ವಿ ಏನು ಕೇಳಿದಾರೆ ಅವರು ನಿನಗೆ ಎಷ್ಟು ಕೊಡ್ತಾರೋ ಎರಡು ಪಟ್ಟು ಕೇಳಿದಾರಂತೇಳಿ ಅವಾಗ ಎರಡನೇ ತಪಸ್ವಿ ಹೇಳ್ತಾ ಇದ್ದಾರೆ ನನಗೆ ಒಂದು ಕಣ್ಣು ಹೋಗಂಥೇಳಿ ನಾನು ನಿಮಗೆ ಶಿವನ ಬೆಳಿಗ್ಗೆ ಕೇಳ್ಕೋತೇನೆ ಅಂತೇಳಿ ಏನಪ್ಪಾ ಎಲ್ಲರೂ ಕಣ್ಣು ಅಂತ ಹೇಳ್ತಾ ಇದ್ರೆ ನೀನು ಒಂದು ಕಣ್ಣು ಹೋಗ್ಲಂತ ಅಂತ ಹೇಳ್ತಾ ಇದಿ ಅಂದ್ರೆ ಅರ್ಥ ನನಗೆ ದಕ್ಕದೆ ಇರಬಹುದು ನನಗೆ ದಕ್ಕದೆ ದಕ್ಕದೆ ಇರಬಹುದು ಅದರ ಪರರಿಗೆ ದಕ್ಕಬಾರದು ನನ್ನ ಹೊರಗೆ ದಕ್ಕಬಾರದು ಅಂತಕ್ಕಂತ ಹೊಟ್ಟಿ ಕಿಚ್ಚ ಮನೋಭಾವನೆ ಹೊಂದಿರತಕ್ಕಂಥ ಈ ಸಮಾಜದಲ್ಲಿ ಅದನ್ನು ತೊಳಿತಕ್ಕಂಥ ಕೆಲಸ ಎಷ್ಟು ಸೂಕ್ಷ್ಮವಾಗಿ ಒಂದು ಸರಳ ಕಥೆಯ ಮುಖಾಂತರ ಅಪ್ಪಾಜಿಯವರು ನಮ್ಮನೆಲ್ಲರನ್ನ ತಿಳಿಸಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನಾವೆಲ್ಲರೂ ಈಗ ಪರರಿಗೆ ಹೋಲಿಸ್ಕೊಳ್ಳು ನಾ ಹಾಗಾಗಬೇಕಾಗಿತ್ತು ನೀನು ಹೀಗೆ ಆಗಬೇಕಾಗಿತ್ತು ಇದ್ದಿದ್ದು ಇರಂಗಿಲ್ಲ ಅಂತೇಳಿ ಅಪ್ಪಗಳು ಬಹಳ ಚಂದಿದ್ರು ಅಪ್ಪಗಳು ನಾ ಮುಟ್ಟಿದ್ದೆಲ್ಲ ಬಂಗಾರೇ ಆಗ್ಬೇಕಂದ್ರೆ ಏನು ಮಾಡಬೇಕು ನೀ ಬಂಗಾರನೇ ಮುಟ್ಟಬೇಕು ನಾ ಅನ್ಕೊಂಡಿದ್ದೆಲ್ಲಾ ಆಗ್ಬೇಕಂದ್ರೆ ನೀ ಅನ್ಕೊಳ್ದನ್ನ ಆಗಬೇಕಂತ ಹೇಳ್ತಾ ಇದ್ ಬಹಳ ಅತ್ಯಂತ ಸರಳವಾಗಿ ಅವಾಗ ಒಂದು ಪಕ್ಷಿ ಒಂದು ಮರದ ಮೇಲೆ ವಾಸ ಮಾಡ್ತಾ ಇತ್ತು ಅವಾಗ ಒಬ್ಬರು ಸಂತ ಬಂದು ಕೇಳ್ತಾರೆ ಪಕ್ಷಿಗೆ ಆ ಪಕ್ಷಿ ಯಾವ ಮರದ ಮೇಲೆ ಪಕ್ಷಿ ವಾಸ ಮಾಡ್ತಿತ್ತು ಅದ್ರ ಕೆಳಗಡೆನ ಆನೆ ಇತ್ತು ಬಲಿಷ್ಠವಾದ ಆಣೆ ಸಂತ ಹೇಳ್ತೈತಿ ಆ ಬಲಿಷ್ಠವಾದ ಆಣೆಯನ್ನು ನೋಡಿ ನಿನಗೆ ಬೇಸರ ಆಗುವುದಿಲ್ಲ ಏನಂತ ಕೇಳ್ತಾರೆ ನಾನು ಅದ್ರ ಜೊತೆ ಹೋಲಿಸ್ಕೊಂಡಿರ್ತಾನೆ ಬೇಸರ ಆಗ್ಬೇಕಂತ ಅವಾಗ ಸಂತ ಮತ್ತೆ ಪಕ್ಷಿ ಕೇಳ್ತಾ ಇದಾರೆ ಯಾಕೆ ನೀನು ಆ ತರ ಬಲಿಷ್ಠವಾಗಿ ಇರಕ್ಕೆ ಸಾಧ್ಯ ಇಲ್ಲ ನೀನ್ ಯಾಕೆ ಆ ರೀತಿ ಆಲೋಚನೆ ಮಾಡಕ್ ಸಾಧ್ಯ ಇಲ್ಲ ಅಂತ ಕರ ಅವಾಗ ಪಕ್ಷಿ ಬಹಳ ಸಿಂಪಲ್ ಉತ್ತರ ಕೊಡುತ್ತೆ ನಾನು ಆ ತರ ಬಲಿಷ್ಠ ಆದರೆ ನಾನು ಹೇಗೆ ಆಕಾಶದಲ್ಲಿ ಹಾರಾಡಿಲಿ ಅಂತೇಳಿ ಅವಾಗ ಮತ್ತೆ ಸಂತ ಕೇಳ್ತಾರೆ ಈ ಬುದ್ಧಿ ಮನುಷ್ಯರಿಗೆ ಹಾಕಿಲ್ಲ ಅಂತೇಳಿ ಅವಾಗ ಪಕ್ಷಿ ಹೇಳುತ್ತೆ ಯಾವತ್ತು ಮನುಷ್ಯ ಇನ್ನೊಬ್ಬರ ಜೊತೆ ಹೋಲಿಕೆಯನ್ನು ಮಾಡೋದು ಬಿಡುತ್ತೋ ಆವಾಗ ಮಾತ್ರ ನಾವು ಎಲ್ಲರೂ ಸರಿಸಮಾನವಾಗಿ ಇದ್ದದ್ದು ಇದ್ದಂಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಇರತಕ್ಕಂಥ ಮಾತನ್ನ ಹೇಳುತ್ತಾ ಸಮಯದ ಅಭಾವ ಇರೋ ಕಾರಣಕ್ಕಾಗಿ ನಾನು ಎರಡು ಪದ್ಯವನ್ನು ಓದಿ ಮುಗಿಸ್ತೇನೆ ನಿಮ್ಮ ವಚನ ಅಮರ ಮಧುರ ನಿಮ್ಮ ವಚನ ಮಧುರ ನಿಮ್ಮ ಕೀರ್ತಿ ಅಮರ ನೀವು ಪಟ್ಟ ಧ್ಯಾನದ ಬುತ್ತಿ ಎಂದೆಂದಿಗೂ ಅಜರಾಮರ ನರನ ರೂಪ ಧರಣೆ ನೀವು ನೀವಿರದೆ ಪರದೇಶಿ ನಾವು ನಮಗೆ ದಾರಿ ತೋರೋವರ್ಯಾರು ಅಂಧಕಾರ ಅಳಿಸುವವರ್ಯಾರು ಮಂತ್ರ ಹೇಳದೆ ಜಗತ್ತನ್ನೇ ಮಧುರವಾಗಿಸಿದವರು ಕಾವ್ಯ ತೊಡದೆ ಜೀವನವನ್ನ ಕಾವ್ಯಮಯವಾಗಿಸಿದವರು ತಂತ್ರ ಮಾಡದೆ ತತ್ವಜ್ಞಾನಿಯಾದವರು ಭವಿಷ್ಯ ಹೇಳದೆ ಭಾರತದ ಭವಿಷ್ಯವನ್ನ ಬರೆದವರು ಕಮಂಡಲ ಹಿಡಿಯದೆ ಭೂಮಂಡಲಕ್ಕೆ ಬೆಳಕಾದವರು ಚೀಟಿ ಕಟ್ಟದೆ ಭಕ್ತರಿಗೆ ಚಿರಂಜೀವಿಯಾದವರು ಆಡಂಬರವಿಲ್ಲದೆ ಅಧ್ಯಾತ್ಮದ ಪರಮಾತ್ಮನಾದವರು ಸರಳ ಬದುಕಿನ ಶಿಕ್ಷಣ ನೀಡುತ್ತಾ ಆತ್ಮತೃಪ್ತಿಯ ನಡೆಯೇ ಹೊರಟವರು ಹೀಗೆ ಪರಮ ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳು ತಮ್ಮ ರಕ್ತದ ಕಣ ಕಣದಲ್ಲಿಯೂ ವೈರಾಗ್ಯತನ ವಿರಕ್ತ ಭಾವನೆಯನ್ನು ಹೊಂದಿದ್ದರು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಪೂರ್ಣ ವೈರಾಗ್ಯ ಮತ್ತು ವಿರಕ್ತ ಭಾವನೆ ನಮ್ಮ ಹತ್ರ ಬರದೇ ಇರ್ಬೋದು ನಮ್ಮ ರಕ್ತದ ಒಂದು ಕಣದಲ್ಲಾದರೂ ವಿರಕ್ತ ಮತ್ತು ವೈರಾಗ್ಯ ಭಾವನೆ ಬರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಬಸುಲಿಂಗ ಅಪ್ಪಗಳಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ರಾಣೆ ಬೆಂಗಳೂರು ಜನ ಈ ಕಾರ್ಯಕ್ರಮಕ್ಕೆ ಬಂದೇ ಬರ್ತಾರೆ ಅಂಥೇಳಿ ನಾನು ಅಪ್ಪಗಳಿಗೆ ಮಾತು ಕೊಟ್ಟಿದ್ದೆ ಸಿದ್ದೇಶ್ವರ ಸ್ವಾಮೀಜಿಗಳು ಈ ನಾಡ ಕಂಡಂಥ ಈ ದೇಶ ಕಂಡಂತ ಪ್ರತಿಯೊಬ್ಬ ವ್ಯಕ್ತಿನ ರೀಚ್ ಆಗಿದ್ದಾರೆ ಸಂಘಟಕರಾದ ನಾವು ನಾವು ನಮ್ಮ ರಾಣೇ ಬೆಂಡ್ರ ಸದ್ಭಕ್ತರಿಗೆ ರೀಚ್ ಆಗುವಲ್ಲಿ ವಿಫಲರಾಗಿವೆ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಮತ್ತೆ ಇದಕ್ಕಿಂತ ಹೆಚ್ಚಿನ ಭಕ್ತರನ್ನು ಸೇರಿಸಿ ಕಾರ್ಯಕ್ರಮ ಮಾಡುತ್ತೇವೆ ಅಂತ ಪರಮ ಪೂಜೆ ಎಲ್ಲ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್